ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ನೀವು ಕೂಡ ಸಂತೋಷ ಉಳ್ಳವರಾಗಿರಬೇಕು. ಯಾಕೆಂದ್ರೆ ಈ ಮುಂಜಾನೆಯಲ್ಲಿ ದೇವರು ತಾನು ನಮ್ಮೆಲ್ಲರೊಟ್ಟಿಗೆ ಮಾತನಾಡುತ್ತಿರುವ ವಾಕ್ಯ ಯಾವುದೆಂದರೆ ಕೀರ್ತನೆ 42:8 ವಚನದಲ್ಲಿ, ಯಹೋವನು ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು. ಪ್ರಿಯ ದೇವಜನರೇ, ಯಹೋವನು ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು. ಕೀರ್ತನೆಗಾರನು ಬರೆಯುತ್ತಿರುವ ಒಂದು ವಾಕ್ಯ ಏನೆಂದರೆ, ಈ ಮುಂಜಾನೆ ವೇಳೆಯಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಬರುವುದರಿಂದ ನಮಗೇನು ಲಾಭ ಅಂದರೆ ಆತನ ಪ್ರೀತಿಯನ್ನು ನಾವು ಪಡೆದುಕೊಳ್ಳಬಹುದು. ಪ್ರಿಯ ದೇವಜನರೇ, ಪ್ರತಿ ಮುಂಜಾನೆಯಲ್ಲೂ ದೇವರು ಮಾತನಾಡುವ ಈ ವಾಕ್ಯಗಳು, ಇದು ಬರೀ ವಾಕ್ಯಗಳು ಅಷ್ಟೇ ಅಲ್ಲ, ಆತನ ಪ್ರೀತಿಯ ಮಾತಾಗಿದೆ. ಪ್ರಿಯ ದೇವಜನರೇ, ಆತನ ಪ್ರೀತಿಯನ್ನು ಪ್ರತಿ ಮುಂಜಾನೆಯಲ್ಲಿಯೇ ಆತನು ನಿಮಗೆ ಅನುಗ್ರಹಿಸುತ್ತಾ ಇದ್ದಾರೆ. ಅದನ್ನು ಸ್ವೀಕರಿಸಿಕೊಳ್ಳ್ರಿ. ಆತನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನುವುದನ್ನು ತೋರಿಸುವುದಕ್ಕೆ ತನ್ನ ವಾಕ್ಯಗಳ ಮುಖಾಂತರ ನಿಮ್ಮ ಹೃದಯಕ್ಕೆ ಬೇಕಾಗಿರುವ ಸಂತೈಸುವಿಕೆಗಳನ್ನು ಆತನು ಕೊಟ್ಟು ನಿಮ್ಮನ್ನು ನಡೆಸ್ತಾ ಇದ್ದಾರೆ. ಹೀಗಿರುವಾಗ ಈ ಹಗಲಿನ ವೇಳೆಯಲ್ಲಿಯೇ ದೇವರು ನಿಮಗೆ ಏನು ದಯಪಾಲಿಸ್ತಾ ಇದ್ದಾರೆ? ಆತನ ಪರಿಶುದ್ಧವಾದ ಪ್ರೀತಿ. ಆ ಪ್ರೀತಿ ಇರುವಾಗ ನಮ್ಮನ್ನು ಪರಿಶುದ್ಧಗೊಳಿಸುತ್ತದೆ. ಆ ಪ್ರೀತಿ ಇರುವಾಗ ನಮಗೆ ಧೈರ್ಯ ಕೊಡುತ್ತದೆ. ಆ ಪ್ರೀತಿ ಇರುವಾಗ ನಮ್ಮನ್ನು ಪರಿಪೂರ್ಣ ಮಾಡುತ್ತದೆ. ಹೀಗಿರುವಾಗ ಪ್ರಿಯ ದೇವಜನರೇ, ಈ ಪರಿಶುದ್ಧವಾದ ಯಹೋವನ ಪ್ರೀತಿಯನ್ನು ನಾವು ಈ ಮುಂಜಾನೆ ವೇಳೆಯಲ್ಲಿ ಪಡೆದುಕೊಳ್ಳುತ್ತಿರುವ ನಾವು ನೀವೇ ಭಾಗ್ಯವಂತರು. ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದಾಗೆ ಆತನು ತನ್ನ ಪ್ರೀತಿಯನ್ನು ನಮಗೆ ನಿಮಗೆ ಅನುಗ್ರಹಿಸಿ ಕೊಡ್ತಾರೆ. ಆತನು ಅದನ್ನು ನಮ್ಮ ಬಳಿಯಲ್ಲಿ ಕಳುಹಿಸುತ್ತಾ ಇದ್ದಾರೆ. ನಾವು ಆ ಪ್ರೀತಿಯನ್ನು ಸ್ವೀಕರಿಸಬೇಕು. ಹೌದು, ನಮಗೆ ಅನೇಕ ಚಿಂತೆ, ದುಃಖ, ಕಷ್ಟಗಳಿರಬಹುದು, ಅದ್ಯಾವುದು ನಮಗೆ ಮುಖ್ಯವಲ್ಲ. ಯೇಸುವಿನ ಪ್ರೀತಿ ನಮಗೆ ಮುಖ್ಯ ಅಂತ ನೀವು ಹೇಳುವಂಥವರಾಗಬೇಕು. ಆ ಪ್ರೀತಿಯನ್ನು ನಾವು ಹೊಂದಿಕೊಳ್ಳುವಾಗ ನಮಗೇನೋ ಒಂದು ಶಕ್ತಿ ಸಿಗುವಂಥದ್ದಾಗಿದೆ. ಆ ಯೇಸುವಿನ ಪ್ರೀತಿಯನ್ನು ನಾವು ಪಡೆದುಕೊಳ್ಳುವಾಗ ನಮ್ಮ ದಿನ ಆಶೀರ್ವಾದಕರವಾಗಿ ಇರುತ್ತದೆ. ಹೀಗಿರುವಾಗ ಈ ಹಗಲಿನ ವೇಳೆಯಲ್ಲಿಯೇ ಆತನು ತನ್ನ ಪ್ರೀತಿಯನ್ನು ನಿಮಗೆ ಅನುಗ್ರಹಿಸುವಾಗ ನೀವು ಅದನ್ನು ಸ್ವೀಕರಿಸಿಕೊಳ್ಳ್ರಿ. ಲೋಕದಲ್ಲಿ ಯೇಸುವಿನ ಪ್ರೀತಿ ಮುಂದೆ ಯಾವುದು ಕೂಡ ದೊಡ್ಡದಲ್ಲ, ಮತ್ತು ಆ ಪ್ರೀತಿಯೇ ಶಾಶ್ವತವಾಗಿದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಿಶುದ್ಧ ಯೇಸುವೆ, ಅಪ್ಪ ಹೌದು ಅಪ್ಪ, ಈ ಮುಂಜಾನೆಯೇ ನೀನು ವಾಗ್ದಾನವಾಗಿ ಹೇಳಿದ ಹಾಗೆ ಈ ಹಗಲಿನಲ್ಲಿ ನೀನು ನಿನ್ನ ಪ್ರೀತಿಯನ್ನು ನಮಗೆ ಅನುಗ್ರಹಿಸಿ ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸ್ರಿ. ಅವರ ಜೀವಿತದಲ್ಲಿ ಕರ್ತನೆಯಪ್ಪ ಈ ನಿನ್ನ ಪ್ರೀತಿ ಅವರು ಪಡೆದುಕೊಂಡು ಅಪ್ಪ ಹೊಸ ಶಕ್ತಿ, ಹೊಸ ಆಶೀರ್ವಾದ, ಅನುಗ್ರಹಗಳನ್ನು ಕಾಣುವಂತೆ ಕೃಪೆ ತೋರಿಸು. ನೀನವರನ್ನ ಪ್ರೀತಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಸಂಪರ್ಕಿಸಬೇಕಾದ ಸ್ಥಳ: ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್, ಕಾಂಟ್ಯಾಕ್ಟ್ ವರ್ಡ್ ಟು ವರ್ಲ್ಡ್ ಮಿನಿಸ್ಟ್ರೀಸ್, ಬ್ಯಾಂಗ್ಲೋರ್. ಫೋನ್ 9008725814, 9008725815. ಗಾಡ್ ಬ್ಲೆಸ್ ಯು.